ಸಿ ಮತ್ತು ಸಿ ಪ್ಲಸ್ ಪ್ಲಸ್ ನಲ್ಲಿ ಫಂಕ್ಷನ್ ಕಾಲ್ ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ ನಾವು ಈ ಟ್ಯುಟೋರಿಯಲ್ ನಲ್ಲಿ ವಿವಿಧ ರೀತಿಯ ಫಂಕ್ಷನ್ ಕಾಲ್ ಗಳ ಬಗ್ಗೆ ತಿಳಿಯೋಣ ಅವು ಕಾಲ್ ಬೈ ವ್ಯಾಲ್ಯೂ ಹಾಗೂ ಕಾಲ್ ಬೈ ರೆಫರೆನ್ಸ್ ಇದನ್ನು ನಾವು ಉದಾಹರಣೆಯ ಸಹಾಯದೊಂದಿಗೆ ಮಾಡೋಣ ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 11.10 ಆವೃತ್ತಿ ಮತ್ತು ಜಿಸಿಸಿ ಮತ್ತು G++ ಕಂಪೈಲರ್ ನ 4.6.1 ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ ಫಂಕ್ಷನ್ಸ್ ಕಾಲ್ ಬೈ ವ್ಯಾಲ್ಯೂ ಅನ್ನು ಪಿಟಿಕೆಯೊಂದಿಗೆ ಆರಂಭಿಸೋಣ ಇದು ಫಂಕ್ಷನ್ ಗಳಿಗೆ ಮೌಲ್ಯವನ್ನು ಕಳುಹಿಸುವ ವಿಧಾನವಾಗಿದೆ ನಾವು ಒಂದು ವೇರಿಯಬಲ್ ನ ಮೌಲ್ಯವನ್ನು ಕಳುಹಿಸಿದಾಗ ಇದು ಕಳುಹಿಸುವ ಮೊದಲು ವೇರಿಯಬಲ್ ನ ಪ್ರತಿಯನ್ನು ಮಾಡುತ್ತದೆ ಫಂಕ್ಷನ್ ನ ಒಳಗೆ ಮೌಲ್ಯಕ್ಕೆ ಆದ ಬದಲಾವಣೆಗಳು ಫಂಕ್ಷನ್ ನಲ್ಲಿಯೇ ಉಳಿಯುತ್ತದೆ ಇದು ಫಂಕ್ಷನ್ ನ ಹೊರಗೆ ಪರಿಣಾಮ ಬೀರುವುದಿಲ್ಲ ಈಗ ಕಾಲ್ ಬೈ ವ್ಯಾಲ್ಯೂ ಫಂಕ್ಷನ್ ಗೆ ಒಂದು ಪ್ರೋಗ್ರಾಮ್ ಅನ್ನು ನೋಡೋಣ ನಾನು ಈಗಾಗಲೇ ಪ್ರೋಗ್ರಾಮ್ ಅನ್ನು ಎಡಿಟರ್ ನಲ್ಲಿ ಟೈಪ್ ಮಾಡಿದ್ದೇನೆ ಅದನ್ನು ಓಪನ್ ಮಾಡುತ್ತೇನೆ ನಮ್ಮ ಫೈಲ್ ನ ಹೆಸರು callbyval.c ಎಂದು ಗಮನದಲ್ಲಿಡಿ ಈ ಪ್ರೋಗ್ರಾಮ್ ನಲ್ಲಿ ಒಂದು ಸಂಖ್ಯೆಯ ಘನವನ್ನು ಕಂಡುಹಿಡಿಯುತ್ತೇವೆ ಈಗ ಕೋಡ್ ಅನ್ನು ವಿವರಿಸುತ್ತೇನೆ ಇದು ನಮ್ಮ ಹೆಡರ್ ಫೈಲ್ ಇಲ್ಲಿ ಕ್ಯೂಬ್ ಎಂಬ ಫಂಕ್ಷನ್ ಇದೆ ಮತ್ತು ಇದಕ್ಕೆ ಇಂಟ್ x ಎಂಬ ಆರ್ಗ್ಯುಮೆಂಟ್ ಇದೆ ಈ ಫಂಕ್ಷನ್ ನಲ್ಲಿ ನಾವು x ನ ಘನವನ್ನು ಲೆಕ್ಕ ಮಾಡುತ್ತೇವೆ ಮತ್ತು x ನ ಮೌಲ್ಯವನ್ನು ಮರಳಿ ಕಳುಹಿಸುತ್ತೇವೆ ಇದು ನಮ್ಮ ಮೇನ್ ಫಂಕ್ಷನ್ ಇಲ್ಲಿ ನಾವು n ಗೆ 8 ಎಂದು ಮೌಲ್ಯವನ್ನು ಕೊಡುತ್ತೇವೆ n ಎಂಬುದು ಇಂಟಿಜರ್ ವೇರಿಯಬಲ್ ನಂತರ ನಾವು ಕ್ಯೂಬ್ ಫಂಕ್ಷನ್ ಅನ್ನು ಕಾಲ್ ಮಾಡುತ್ತೇವೆ ಮತ್ತು n ನ ಮೌಲ್ಯ ಮತ್ತು n ನ ಘನವನ್ನು ಪ್ರಿಂಟ್ ಮಾಡುತ್ತೇವೆ ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಈಗ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ ನಿಮ್ಮ ಕೀಬೋರ್ಡ್ ನಲ್ಲಿ ಕಂಟ್ರೋಲ್ ಆಲ್ಟ್ ಮತ್ತು ಟಿ ಕೀಗಳನ್ನು ಒಮ್ಮೆಗೆ ಒತ್ತಿ ಟರ್ಮಿನಲ್ ವಿಂಡೋ ಅನ್ನು ಓಪನ್ ಮಾಡಿ ಕೋಡ್ ಅನ್ನು ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ ಕಾಲ್ ಬೈ ವ್ಯಾಲ್ ಡಾಟ್ ಸಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ವ್ಯಾಲ್ ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ ಡಾಟ್ ಸ್ಲ್ಯಾಶ್ ವ್ಯಾಲ್ ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ ಕ್ಯೂಬ್ ಆಫ್ 8 ಈಸ್ 512 ಎಂದು ಔಟ್ಪುಟ್ ತೋರಿಸುತ್ತದೆ ಈಗ ನಾವು ಕಾಲ್ ಬೈ ರೆಫರೆನ್ಸ್ ಫಂಕ್ಷನ್ ಅನ್ನು ನೋಡೋಣ ಈಗ ನಮ್ಮ ಸ್ಲೈಡ್ ಗೆ ಹಿಂತಿರುಗೋಣ ಇದು ಆರ್ಗ್ಯುಮೆಂಟ್ಸ್ ಅನ್ನು ಫಂಕ್ಷನ್ ಗೆ ಕಳುಹಿಸುವ ಇನ್ನೊಂದು ವಿಧವಾಗಿದೆ ಈ ವಿಧದಲ್ಲಿ ಆರ್ಗ್ಯುಮೆಂಟ್ ನ ಮೌಲ್ಯದ ಬದಲು ಅಡ್ರೆಸ್ ಅನ್ನು ಕಾಪಿ ಮಾಡುತ್ತದೆ ಫಂಕ್ಷನ್ ನ ಒಳಗೆ ಆರ್ಗ್ಯುಮೆಂಟ್ ಗೆ ಆಗುವ ಬದಲಾವಣೆಗಳು ಹೊರಗಡೆಯೂ ಪರಿಣಾಮ ಬೀರುತ್ತದೆ ಇಲ್ಲಿ ನಾವು ಆರ್ಗ್ಯುಮೆಂಟ್ ಗಳನ್ನು ಪಾಯಿಂಟರ್ ಆಗಿ ಡಿಕ್ಲೇರ್ ಮಾಡಬೇಕಾಗುತ್ತದೆ ಕಾಲ್ ಬೈ ರೆಫರೆನ್ಸ್ ಫಂಕ್ಷನ್ ಗೆ ಉದಾಹರಣೆಯನ್ನು ನೋಡೋಣ ನಮ್ಮ ಫೈಲ್ ನ ಹೆಸರು callbyref.c ಎಂದು ಗಮನದಲ್ಲಿಡಿ ಇದು ನಮ್ಮ ಹೆಡರ್ ಫೈಲ್ stdio.h ಎಂದು ನಂತರ ಸ್ವಾಪ್ ಎಂಬ ಫಂಕ್ಷನ್ ಇದೆ ಈ ಫಂಕ್ಷನ್ ವೇರಿಯಬಲ್ ಗಳ ಮೌಲ್ಯವನ್ನು ಅದಲು ಬದಲು ಮಾಡುತ್ತದೆ a ಯ ಮೌಲ್ಯವು b ಯಲ್ಲಿ ಮತ್ತು b ಯ ಮೌಲ್ಯವು a ಯಲ್ಲಿ ಇಡಲ್ಪಡುತ್ತದೆ ಈ ಫಂಕ್ಷನ್ ನಲ್ಲಿ ಕಳುಹಿಸಲ್ಪಡುತ್ತಿರುವ ಆರ್ಗ್ಯುಮೆಂಟ್ ಗಳು ಪಾಯಿಂಟರ್ ಟೈಪ್ ನದ್ದು ಎಂಬುದನ್ನು ನೀವು ನೋಡಬಹುದು ಇಲ್ಲಿ ನಾವು ಇಂಟಿಜರ್ ವೇರಿಯಬಲ್ t ಅನ್ನು ಡಿಕ್ಲೇರ್ ಮಾಡಿದ್ದೇವೆ ಮೊದಲು a ನ ಮೌಲ್ಯವು t ಯಲ್ಲಿ ಇಡಲ್ಪಡುತ್ತದೆ ನಂತರ b ಯ ಮೌಲ್ಯವನ್ನು a ಯಲ್ಲಿ ಇಡಲಾಗುತ್ತದೆ ಮತ್ತು t ಯ ಮೌಲ್ಯವನ್ನು b ಯಲ್ಲಿ ಇಡಲಾಗುತ್ತದೆ ಹೀಗೆ ಮೌಲ್ಯವು ಅದಲು ಬದಲಾಗುತ್ತದೆ ಇದು ನಮ್ಮ ಮೇನ್ ಫಂಕ್ಷನ್ ಇಲ್ಲಿ ಎರಡು ಇಂಟಿಜರ್ ವೇರಿಯಬಲ್ i ಮತ್ತು j ಅನ್ನು ಡಿಕ್ಲೇರ್ ಮಾಡಿದ್ದೇವೆ ನಂತರ i ಮತ್ತು j ಗಳ ಮೌಲ್ಯವನ್ನು ಯೂಸರ್ ನಿಂದ ಪಡೆಯುತ್ತೇವೆ ಆಂಪರ್ಸ್ಯಾಂಡ್ i ಹಾಗೂ ಆಂಪರ್ಸ್ಯಾಂಡ್ j ಗಳು i ಮತ್ತು j ಗಳ ಮೆಮೊರಿ ಅಡ್ರೆಸ್ ಅನ್ನು ಕೊಡುತ್ತವೆ ಅದಲು ಬದಲು ಮಾಡುವ ಮೊದಲು ಮೌಲ್ಯವನ್ನು ಪ್ರಿಂಟ್ ಮಾಡುತ್ತೇವೆ ನಂತರ ನಾವು ಸ್ವಾಪ್ ಫಂಕ್ಷನ್ ಅನ್ನು ಕಾಲ್ ಮಾಡುತ್ತೇವೆ ಮತ್ತು ಅದಲು ಬದಲು ಮಾಡಿದ ನಂತರ ಮೌಲ್ಯವನ್ನು ಪ್ರಿಂಟ್ ಮಾಡುತ್ತೇವೆ ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಈಗ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ callbyref.c ಸ್ಪೇಸ್ ಹೈಫನ್ ಒ ಸ್ಪೇಸ್ ರೆಫ್ ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ ಈಗ ಡಾಟ್ ಸ್ಲ್ಯಾಶ್ ರೆಫ್ ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ ನಾವೀಗ ಎಂಟರ್ ದ ವ್ಯಾಲ್ಯೂಸ್ ಎಂದು ನೋಡಬಹುದು ನಾನು 6 ಮತ್ತು 4 ಎಂದು ಕೊಡುತ್ತೇನೆ ಔಟ್ಪುಟ್ ಹೀಗೆ ತೋರಿಸುತ್ತದೆ ಬಿಫೋರ್ ಸ್ವಾಪಿಂಗ್ 6 ಅಂಡ್ 4 ಆಫ್ಟರ್ ಸ್ವಾಪಿಂಗ್ 4 ಅಂಡ್ 6 ಈಗ ಇದೇ ಪ್ರೋಗ್ರಾಮ್ ಅನ್ನು ಸಿ ಪ್ಲಸ್ ಪ್ಲಸ್ ನಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡುವುದೆಂದು ನೋಡೋಣ ನಾನು ಈಗಾಗಲೇ ಕೋಡ್ ಅನ್ನು ಹೊಂದಿದ್ದೇನೆ ಅದನ್ನು ನೋಡೋಣ ಇದು ನಮ್ಮ ಎರಡನೇ ಪ್ರೋಗ್ರಾಮ್ ನ ಫಂಕ್ಷನ್ ಕಾಲ್ ಬೈ ರೆಫರೆನ್ಸ್
ನಮ್ಮ ಫೈಲ್ನ ಹೆಸರು callbyref.cpp ಎಂಬುದನ್ನು ಗಮನದಲ್ಲಿಡಿ ಕೋಡ್ ಅನ್ನು ನೋಡೋಣ ಇದು ನಮ್ಮ ಹೆಡರ್ ಫೈಲ್ iostream ಇಲ್ಲಿ ನಾವು std namespace ಅನ್ನು ಉಪಯೋಗಿಸುತ್ತಿದ್ದೇವೆ C++ ನಲ್ಲಿ ಫಂಕ್ಷನ್ ನ ಡಿಕ್ಲರೇಷನ್ C ನಂತೆಯೇ ಇರುತ್ತದೆ ಇದಕ್ಕೆ ನಾವು ampersand x ಮತ್ತು ampersand y ಎಂದು ಆರ್ಗ್ಯುಮೆಂಟ್ ಅನ್ನು ಕಳುಹಿಸುತ್ತಿದ್ದೇವೆ ಇದು x ಮತ್ತು y ಗಳ ಮೆಮೊರಿ ಅಡ್ರೆಸ್ ಅನ್ನು ಕೊಡುತ್ತದೆ ನಂತರ ನಾವು ಮೌಲ್ಯಗಳನ್ನು ಅದಲುಬದಲು ಮಾಡುತ್ತೇವೆ ಉಳಿದ ಕೋಡ್ ನಮ್ಮ C ಕೋಡ್ ನಂತೆಯೇ ಇರುತ್ತದೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅನ್ನು cout ಎಂದು ಮತ್ತು scan f ಸ್ಟೇಟ್ಮೆಂಟ್ ಅನ್ನು cin ಎಂದು ಬದಲಾಯಿಸಲಾಗಿದೆ ಈಗ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ ಕಂಪೈಲ್ ಮಾಡಲು g++ ಸ್ಪೇಸ್ callbyref.c ಸ್ಪೇಸ್ -o ಸ್ಪೇಸ್ ref1 ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ ಈಗ .ref1 ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ ಇಲ್ಲಿ ಹೀಗೆ ತೋರಿಸುತ್ತದೆ ಎಂಟರ್ ವ್ಯಾಲ್ಯೂಸ್ ಆಫ್ a ಅಂಡ್ b ನಾನು 4 ಮತ್ತು 3 ಎಂದು ಕೊಡುತ್ತೇನೆ ಈ ರೀತಿಯ ಔಟ್ಪುಟ್ ತೋರಿಸುತ್ತದೆ ಬಿಫೋರ್ ಸ್ವಾಪಿಂಗ್ 4 ಅಂಡ್ 3 ಆಫ್ಟರ್ ಸ್ವಾಪಿಂಗ್ 3 ಅಂಡ್ 4 ಇಲ್ಲಿಗೆ ನಮ್ಮ ಟ್ಯುಟೋರಿಯಲ್ ಮುಗಿಯುತ್ತದೆ ನಮ್ಮ ಸ್ಲೈಡ್ ಗೆ ಹಿಂತಿರುಗೋಣ ಈಗ ಸಾರಾಂಶ ತಿಳಿಯೋಣ ಈ ಟ್ಯುಟೋರಿಯಲ್ ನಲ್ಲಿ ನಾವು ತಿಳಿದ ಅಂಶಗಳು ಫಂಕ್ಷನ್ ಕಾಲ್ ಬೈ ವ್ಯಾಲ್ಯೂ ಮತ್ತು ಫಂಕ್ಷನ್ ಕಾಲ್ ಬೈ ರೆಫರೆನ್ಸ್ ಕಾಲ್ ಬೈ ವ್ಯಾಲ್ಯೂ ಅನ್ನು ಉಪಯೋಗಿಸಿ ಸಂಖ್ಯೆಯ ಘನವನ್ನು ಕಂಡುಹಿಡಿಯಲು ಒಂದು ಪ್ರೋಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ವಿವರಿಸುತ್ತದೆ ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರವನ್ನು ನಡೆಸುತ್ತದೆ ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ ಇದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು spoken-tutorial.org/nmeict-intro ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನ ಹಾಗೂ ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು